ಶರಣಯ್ಯಾ ಶರಣೋ ಶರಣಯ್ಯಾ ಶರಣೋ ಅಣ್ಣ ರೀ, ಏನೇನ ಔಷಧಿ ಏನು ಹೊಡ್ಲತ್ತೀರಿ? ಇದು ಇದು ಕೀಡಿ ಹತ್ತೈತ್ರಿ. ಹಾಂ ರೀ, ಮತ್ತು ಎಲೆ ಜರ ಕೆಂಪಗಾಗತ್ತೈತ್ರಿ. ಎಲೆ ಕೆಂಪಾಗಲಾತೈತ್ರಿ? ಇದು ಎಲೆ ಕೆಂಪಗಾಗತ್ತೈತ್ರಿ, ಸುಟ್ಟಂಗು ಆಗತ್ತೈತ್ರಿ. ಎಲೆ ಸುಟ್ಟಂಗ ಅಂದರೆ ಏನು, ಬಡ್ಡಿದ ಅಷ್ಟೇ ರೀ ಅಥವಾ ಮ್ಯಾಗಿಂದ ಎಲ್ಲ? ನೋಡಿ, ಒಂದು ಎರಡು ಮೂರು ಎಲೆ ಸುಟ್ಟಂಗಾಗಿದಾವೆ ರೀ. ಹಾಂ ರೀ, ಆಮೇಲೆ ಈಗ ಕೀಡಿ ಹತ್ತೈತ್ರಿ. ಕೀಡಿ ಅಂದರೆ ಅಂಥವು ಸಣ್ಣ ಒಳಗೆ ಕೀಡಿ ಮೇ ಆತೈತ್ರಿ. ಹಾಂ ರೀ, ಇಲ್ಲಿ ಕೆಂಪಗಾಗಿದ ನೋಡಿರಿ. ಹಾಂ ಹಾಂ, ಇವೇನು ಬೆಳೆ ಅದು ಇದು ಇಂಥವೆಲ್ಲ ಅವು ಕೀಡಿ ತಿಂದಿದ್ದು ಒಳಗೆ ಸುಳ್ಯಾಗ ಐತ್ರಿ ಅದ ರೀ. ಹೌದ್ರಿ, ಕೇಳ್ರಿ. ಇದು ಎಷ್ಟನೇ ಸಲ ಹೊಡಿದ್ರಿ ಇದು ಔಷಧಿ? ಎರಡನೇ ಸಲ ಹೊಡಿಯತ್ತೀವಿ ರೀ. ಈಗ ರೀ, ಎರಡನೇ ಸಲ ರೀ? ಅದ ಈಗ ಕೀಟ್ ಭಾಳ ಹತ್ತೈತ್ರಿ ಅನ್ನತ್ತಾನ ಅದನ್ನ ಈಗ ಮತ್ತೆ ಎರಡನೇ ಸಲ ಈಗ ಹೊಡ್ಲಾತಿದ್ದೀರಿ ನೋಡ್ಬೇಕಂತ ಟೆಸ್ಟ್ ಮಾಡತ್ತೀವಿ ರೀ. ಹಾಂ, ನೀವೇನು ನೀವು ಪ್ಯಾಟಿನಿಂದ ತಂದು ಹೊಡಿತಿರ್ತೀರಲ್ಲ, ಅಂಥದ್ದು ಏನ್ರಿ ತಂದು ಹೊಡ್ಲಾತೀರ ಅಂತ ಕೇಳಿದ್ರೆ ನಾವು. ಪ್ಯಾಟಿಂದ ತಂದು ಇನ್ನ ಹೊಡೆದಿಲ್ಲ ರೀ. ಹೌದ್ರ, ನಮ್ಮ ಮನ್ಯಾಗ ತಯಾರು ಮಾಡಿ ಹೊಡೆದ್ರಿ ಸರ್. ಔಷಧಿ ನೀವು ಮನೆಯಲ್ಲೇನೆ ತಯಾರು ಮಾಡ್ಕೊಂಡು ಈ ಗೊಂಜಾಳಕ್ಕ ಹೊಡಿತಾ ಇದ್ರಿ? ಇದು ಎರಡನೇ ಸಲ ಹೊಡ್ಕೊ? ಎರಡನೇ ಸಲ ರೀ. ಹೌದಾ? ರೋಗಗಳು ಬರ್ತಾವ ಅಂತ ಹೇಳಿ ನೀವು ಕೀಟ ಅದು ತಿಂತಿದಾವ ಅಂತ ಹೇಳಿದ್ರಿ, ಆಮೇಲೆ ಎಲ್ಲಿ ತಿಂತಾವ ಅಂತ ಹೇಳಿದ್ರಿ. ಇವು ಎಷ್ಟೆಷ್ಟು ಬಂದಾಗ ಯಾವ್ಯಾವ ಹಂತದಾಗ ಬರ್ತಾವ ಅಂತ ಹೇಳಿ ನಿಮ್ಗೇನು ಗೊತ್ತೇನ್ರಿ? ಒಂದು ಎರಡೆ ಎಲೆ ಅಂತ ಬಿಟ್ಟಿತ್ತಿರಲ್ಲ ರೀ. ಹಾಂ, ಅದಕ್ಕೆ ಅದು ಎಲೆ ಎರಡು ಮೂರು ಎರಡು ಮೂರು ಎಲೆ ಬಿಟ್ಟ ನಂತರ ಒಮ್ಮೆ ಔಷಧಿ ನಾವು ಮನ್ಯಾಗ ತಯಾರು ಮಾಡಿ ಒಂದು ಹೊಡೆದೀವಿ ರೀ. ಹಾಂ ರೀ, ಅಂತ ಅದ್ರ ನಂತರ ಈಗ ಜಾಸ್ತಿ ದೊಡ್ಡದ ಆದ ಬಳಕ ರೀ, ಒಂದು ಗೇನದ ಬಂದ ಬಳಕ ಒಂದು ಹೊಡೆದಿವ್ರಿ ಅವಾಗ. ಎರಡನೇ ಸ್ಟೆಪ್ಕ ಈಗ ಮತ್ತೆ ತಯಾರು ಮಾಡಿದಿವಿ ರೀ. ಈಗ ಎರಡನೇ ಸ್ಟೆಪ್ದಾಗ ರೀ ಈಗ ಸುಳಿ ಸಾಯೋದ್ರಿ. ಅಂದ್ರೆ ನಾಟಿ ಮಾಡಿ ಒಂದ್ ಹದಿನೈದು ದಿವಸನಾಗ ಅಂದ್ರೆ ಇಂಥವೆಲ್ಲ ಸಣ್ಣ ಚಾಲು ಆಗ್ತಾವ ಅಂತ? ಸಣ್ಣಂತ ಚಾಲು ಆಗಿದವ್ರಿ. ಹೌದಾ? ಅದ್ರ ನಂತರ ಮೊದ್ಲು ಫಸ್ಟ್ ಸ್ಟಾರ್ಟಿಂಗ್ದಾಗ ಏನಿಲ್ಲ, ಮೊದಲು ಸ್ಟಾರ್ಟಿಂಗ್ ನಿಮ್ಗೆ ಏನು ಅನಿಸಿದ್ದಿಲ್ಲ? ಸರಿ ಸರಿ. ಔಷಧಿ ನೀವು ಹೊಡಿತಾ ಇದ್ದೀರಲ್ಲ, ಇದನ್ನ ಯಾವ್ಯಾವಕ್ಕೆ ಬರ್ತದೆ ಅಂತ ಹೇಳಿ ಹೊಡಿತಾ ಇದ್ದೀರಿ ನೀವು? ಇವು ಹಸಿರು ಇದನ್ನ ಕೇಳ್ರಿ. ಹಾಂ ರೀ, ಯಾವ್ಯಾವ ಕರಿಜಿಗೆ ರೀ? ಕರಿಜಿಗೆ ಬಿಳಿದರು, ಬಿಳಿದಾಗಿರ್ಬೋದು ಕರಿದಾಗಿರ್ಬೋದು, ಆಮೇಲೆ ಕೀಡೆಗಳು ಎಲ್ಲ ಹೋಗ್ತಾವೋ ಅಂತ ನೀವು? ಹಸಿರು ಹುಳ ರೀ, ಸಣ್ಣ ರೀ, ಸಣ್ಣ ಹಸಿರು ಹುಳನೂ ಆಗಿರ್ತಾವ? ಹಸಿರು ಹುಳನೂ ಆಗಿರ್ತಾವ ರೀ. ಹೌದಾ? ಈಗ ನಮ್ ಬೆಳಗಿನ ಜಾವ ಜಾಸ್ತಿ ಹೊಡಿತೀವ್ರಿ, ಎಲ್ಲ ತಂದ್ರ ನಾಲ್ಕು ಗಂಟೆ ಮುಂದೆ ಜಾಸ್ತಿ ಹೊಡಿತೀವಿ. ಅಂದ್ರೆ ಈ ನೀವು ಔಷಧಿ ಹೊಡಿಬೇಕಾದ್ರೆ ಈ ಬಿಸಿಲಾಗದು ಏನ್ ಹೊಡಿಯೋದಿಲ್ಲ? ಬಿಸಿಲಾಗದ ಏನಿಲ್ಲ. ಮುಂಜಾನೆ ಎಷ್ಟು ಗಂಟೆ ಒಳಗಡೆ ಹೊಡಿತೀರಿ ನೀವು? ಲಾಸ್ಟ್ ಹತ್ತು ಗಂಟೆದ ಒಳಗೆ ಹೊಡಿತೀವ್ರಿ. ಒಳಗಡೆ ಅಂದ್ರೆ ನಾಲ್ಕು ಗಂಟೆದಿಂದ ಮುಂದೆ ಸಾಯಂಕಾಲ, ಅಂದ್ರೆ ಮುಂಜಾನೆ ಹತ್ತು ಗಂಟೆ ಒಳಗಡೆನೆ ಹೊಡಿಬೇಕು, ಆಮೇಲೆ ಸಾಯಂಕಾಲ ನಾಲ್ಕರ ನಂತರ ಹೊಡಿತೀವಿ. ಅಂದ್ರೆ ಬಿಸಿಲು ಜಾಸ್ತಿ ಇದ್ದಿರಬಾರ್ದು, ಅಂತ ಟೈಮ್ದಲ್ಲಿ ನೀವು ಔಷಧಿನ ಹೊಡಿತೀರಿ ಇದು? ಹೌದು. ಸಿದ್ದರಾಮಣ್ಣರ, ನೀವು ಮನೆಯಲ್ಲೇನೆ ಸಸ್ಯಜನ್ಯ ಕೀಟನಾಶಕ ಒಂದು ಔಷಧಿ ತಯಾರು ಮಾಡ್ಕೋತೀವಿ ಅಂತ ಹೇಳಿದ್ರಿ, ಅದನ್ನ ಹೆಂಗೆ ತಯಾರು ಮಾಡ್ಕೋತೀರಿ, ಅದಕ್ಕೆ ಏನೇನು ಸಾಮಾನುಗಳು ಬೇಕಾಗ್ತವೆ, ಅದನ್ನ ಸ್ವಲ್ಪ ನಮಗೆಲ್ಲ ತಿಳಿಸ್ಕೊಡ್ತೀರೇನ್ರಿ? ಹೇಳ್ಕೊಡ್ತೀವಿ. ಈ ಫಸ್ಟ್ಗೆ ರೀ ನಮ್ಗೆ ರೀ ಆಕಳು ಗೋಮಂತ್ರ ಬೇಕು ರೀ. ಮೊದಲು ಆಕಳು ಗೋಮೂತ್ರ ತಗೋತೀರಿ? ಹಾಂ, ಆಕಳು ಗೋಮಂತ್ರ. ಮತ್ತು ರೀ ಸೆಕೆಂಡ್ ರೀ ಆಕಳು ಸಗಣ ಬೇಕು ರೀ. ಸಗಣಿ ರೀ? ಹಾಂ, ಆಕಳು ಸಗಣಿ. ಹ್ಞೂ ರೀ. ನಂತರ ರೀ ಬೇವಿನ ತಪ್ಪಲು ಬೇಕು. ಬೇವಿನ ತಪ್ಪಲು, ಸಗಣಿ ಮತ್ತು ಗೋಮೂತ್ರ. ಹಾಂ ರೀ. ಸಿದ್ದರಾಮಣ್ಣರ, ಇದು ಔಷಧಿ ನೀವು ಮನ್ಯಾಗ ಎಲ್ಲ ತಯಾರು ಮಾಡ್ಕೋತೀವಿ, ಆಮೇಲೆ ಏನೇನು ಹತ್ತಾವ ಅಂತ ಎಲ್ಲ ಹೇಳಿದ್ರಿ, ಈ ಮಾಹಿತಿ ನಿಮ್ಗೆ ಎಲ್ಲಿಂದ ಸಿಕ್ತರಿ? ಇದು ಇದೊಂದು ಸ್ವಸಹಾಯ ಸಂಘದಿಂದ ನಮಗೆ ಗೊತ್ತಾಗಿದೆ ಸರ್. ಈ ಮಹಿಳಾ ಸಂಘದಿಂದ? ಈ ಮಹಿಳಾ ಸಂಘದಲ್ಲಿ ಯಾರು ನಿಮ್ಮ ಮನೆಯವರು ಅದಾರ್ರಿ? ಮನೆಯವರು ಇದಾರ ಸರ್. ಹೌದ್ರಿ, ಮಕ್ಕಳು ಇದಾರ್ರಿ. ಹಾಂ ಹಾಂ ರೀ. ಅವ್ರು ಹೇಳಿದ್ರು ಹಿಂಗೆ, ಅವ್ರು ಹೇಳಿದ ಬಳಿಕ ರೀ ನಾವು ಇದನ್ನೆಲ್ಲ ಮತ್ತೆ ಪ್ರಯೋಗ ಮಾಡಿದ್ವಿ ರೀ. ಸರಿ, ಈ ಔಷಧಿ ತಯಾರು ಮಾಡ್ಕೋಬೇಕಾದ್ರೆ ರೀ ನೀವು ಒಬ್ಬರೇ ತಯಾರಿ ಮಾಡ್ತಿರೋ ಅಥವಾ ನಿಮ್ಮ ಮನೆಯವರು ಮತ್ತು ಎಲ್ಲರೂ ಹೆಲ್ಪ್ ಮಾಡ್ತಾರೆ ನಿಮಗೆ? ಇಲ್ಲ ಸರ್, ಒಬ್ಬರ ಕೈಲಿಂದ ಆಗಲ್ರಿ ಸರ್, ಎಲ್ಲರೂ ಬೇಕಲ್ರಿ. ಆಕಳು ಗೋಮಂತ್ರ ನಮ್ಮ ಅಜ್ಜಿಯವ್ರು ಹೇಳ್ತಾರೆ ದಿನ ಡೈಲಿ ರೀ. ಅಜ್ಜಿಯವ್ರ ಕೆಲಸ ಅನ್ರಿ ಅದು? ಹಾಂ ರೀ, ಅಜ್ಜಿಯವ್ರದ್ರಿ. ಹಾಂ, ಅಜ್ಜಿಯವ್ರದ್ರಿ. ಅಂತ ಬೇನ್ ತಪ್ಪಲ ಸಣ್ಣ ಮಾಡಿದ್ರಿ? ಸಣ್ಣ ಮಾಡೋದು. ಹಾಂ ರೀ. ಮತ್ತೆ ಹಿಂಗಾಗಿ ನಾ ಬರೇ ಅನ್ನಿಸ್ತಾ ಬರೇ ಸ್ಪ್ರೇ ಹಾಕಿ ಮಾಡ್ತಲ್ರಿ, ಎಲ್ಲರೂ ಸಹಕಾರ ಬೇಕ್ರಿ ಅಷ್ಟೇ. ಈ ಮಾಡಿದಂಥ ತಯಾರಿ ಮಾಡಿದಂಥ ಔಷಧಿನ ಓದು ಹೊಲ್ಲ ಹೊಡಿಯೋದು ಅಷ್ಟೇ ನಿಮ್ಮ ಕೆಲಸ. ಅಂದರೆ ಉಳಿದೆಲ್ಲಾನು ನಿಮ್ಮ ಮನೆಯಲ್ಲಿ ಇರುವಂಥ ಹೆಣ್ಮಕ್ಳು ಎಲ್ಲರೂ ನಿಮಗೆ ಸಹಾಯ ಮಾಡ್ತಾರೆ. ಅಕ್ಕರೆ, ನೀವು ನಿಮ್ಮ ಸಂಘದ ಹೆಸರು ಏನ್ರಿ ಅಕ್ಕರ?
Rukmini Dewi, IDF Mahila Kisan Sangha. Ali aushadhi tayar madkolodu ella nimge helikottiddare. Ha helirri. Hauda. Helirri aad nantarri namu manyaga bandu helirri. Hanri. Manyaga bandu helid nantara namu ganamakkalella tayar madirri, navu ond salp help madirri. Hanri. Aad nantara namu ganamakkal tayar madi holaka hakki. Sir, navu 100 liter madkobekandre re, 5 liter aakal gomantra bekre. Matte 5 kg ben tappal re, 2 kg re aakal segane re bekre. ಇದು 100 ಲೀಟರ್ ಕರೆ ಈಗ ನಮಗೆ ಬೇಕಾದ್ರೆ 50 ಲೀಟರ್ ಅಷ್ಟೇ ಬೇಕಾಗಿತ್ತು ಸರ್ 50 ಲೀಟರ್ ಕ ಅಷ್ಟೇ ಬೇಕಾದ್ರೆ ಅಂದ್ರೆ ಈಗ ಆಕಳ ಗೋಮಂತ್ರ 2.5 ಲೀಟರ್ ರೀ 1 ಕೆಜಿ ಸೆಗಣ 2.5 ಕೆಜಿ ಬೇನ್ ತಪ್ಲಾಸ್ಟ್ ಅಷ್ಟ ಹಾಕೊಂಡು 24 ತಾಸು ನೆನೆ ಇಡ್ತೀರಿ ಸರ್ ಈಗ 2.5 ಲೀಟರ್ ಬೇಕಾಗ್ತೈತೆ ರೀ ಈಗ 1 ಲೀಟರ್ ಹಾಕ್ತೇನೆ ರೀ ಎರಡು ವರ್ ಲೀಟರ್ ಗೋಮತ್ರ 10 ಲೀಟರ್ ಕೊಡಾರ ಇದು ಸರ್ 1 ಕೆಜಿ ಸೆಗಣ ಹಾಕಬೇಕು ಇದು ಕಲಸಬೇಕು ರೀ ಸರ್ ನೀರಿನ ಒಳಗೆ ಎರಡು ವರ್ ಕೆಜಿ ಜಜ್ಜಿದ ಬೇನೆ ಎಲ್ಲ ರೀ ಇದು ಸರ್ ಇದು ಗಾಳಿ ಬೆಳಕು ಇದಕ್ಕೆ ಒಟ್ಟ ಹೋಗಬಾರದಂಗ್ರೆ ಗಚ್ಚಂತ ಪ್ಯಾಕ್ ಮಾಡ್ರಿ 24 ತಾಸು ಕಟ್ಟಿಡಬೇಕು ಸರ್ ಶಿದ್ರಮಣ್ಣರ ಈಗೇನ ಸದ್ಯ ಅಂತ ಎಲ್ಲ ಔಷಧಿ ಮಾಡ್ಕೊಳ್ಳತ್ತಿರಲ್ಲ ಇದರಿಂದ ನಿಮಗೆ ಏನೇನು ಉಪಯೋಗ ಆಗ್ತಾವು ಅಂತ ಅನ್ಸದ್ರೆ ನಿಮಗೆ ಅಂದ್ರೆ ಸರ್ ನಾವು ಮೊದಲು ಇದರಿಂದ ಎಲ್ಲ ದುಡ್ಡು ಕೊಟ್ಟೆ ತರ್ತಿದ್ದೀವಿ ರೀ ದುಡ್ಡು ಅಂದ್ರೆ ಎಲ್ಲ ಪ್ಯಾಟಿದಿಂದ ಔಷಧಿಗಳನ್ನು ತರ್ತಿದ್ರು ನೀವು ಅಲ್ಲಿ ನೀವು ಎಷ್ಟು ಖರ್ಚು ಮಾಡ್ತಿದ್ರಿ ಖರ್ಚು ಭಾಳ ಆಗ್ತಿತ್ತು ಸರ್ ಭಾಳ ಅಂದ್ರೆ ರೀ ಅದು ಕಮ್ಮಿ ಅಂದ್ರೆ ಏನ್ರ ಒಂದು 2-3 4 ಸಾಲ 4 ಸಾವಿರ ತನಕ ಏನ್ರ ಔಷಧಿ ಖರ್ಚು ಬರ್ತಿತ್ತು ಅಂದ್ರೆ ಒಂದು ಬೆಳೆ ಎಲ್ಲ ಪೂರ್ತಿ ಕಡೆಕ್ ಆಗೋಸ್ತನ ಒಂದು 3 4 ಸಾವಿರ ರೂಪಾಯಿ ಆದ್ರೂ ನೀವು ಖರ್ಚು ಮಾಡ್ತಿದ್ರಿ ಆಮೇಲೆ ಈಗ ಇದನ್ನೇನು ಪ್ರಯೋಗ ಏನು ಮಾಡತ್ತೀರಿ ಸರ್ ಈಗ ಏನು ದುಡ್ಡು ಗಿಡದ ಏನು ಖರ್ಚಿಲ್ಲ ದುಡ್ಡು ಅಂದ್ರೆ ಇವೆಲ್ಲ ಸಾಮಾನುಗಳು ಇವತ್ತೇನಾದ್ರೂ ನೀವು ಕೊಂಡೋದು ಏನ್ರ ತಗೊಂಡ್ಬರ್ತೀರಿ ಇಲ್ಲಿ ಹೊಲದಲ್ಲಿ ಸಿಗ್ತೈತ್ರಿ ಸರ್ ಹೊಲಾಗ ಅಂದ್ರೆ ನಮ್ಮ ಮನೆ ಸುತ್ತಮುತ್ತನೇ ಎಲ್ಲ ಸಿಗುವಂತ ವಸ್ತುಗಳು ಅದಾವ ಇಲ್ಲಿ ಸಿಗ್ತೈತ್ರಿ ಇಲ್ಲೇ ತಯಾರು ಮಾಡಿ ಇಲ್ಲೇ ಇದು ಮಾಡತ್ತೀರಿ ಈಗೇನ್ ನಮಗೇನ ದುಡ್ಡು ದುಡ್ಡು ಖರ್ಚು ಮಾಡೋದು ಎಲ್ಲ ಉಳ್ಕೊಂಡ್ ಬಿಟ್ಟಿದೆ ಆಗಿದ್ರೆ ಸರಿ ಅಂದ್ರೆ ರಾಸಾಯನಿಕ ವಸ್ತು ನೀವು ಹೊಡೆಯೋದ್ರಿಂದ ನಿಮ್ಮ ಆರೋಗ್ಯದ ಮೇಲೇನು ಸ್ವಲ್ಪ ಏನಾಗ್ತಿತ್ತು ಅವಾಗ ನಿಮಗೆ ಅವಾಗ ನಮಗೆ ಔಷಧಿ ಹೊಡೆಯೋತ್ನಾಗೆ ತಲೆ ನುಸೋದ್ರಿ ತಲೆ ಚಕ್ಕರ್ ಬಂದಂಗ ಬಂದಂಗದ ಆಗ್ತಿತ್ತು ಅದ ಇದರಿಂದ ನಮಗೆ ಏನು ಎಫೆಕ್ಟ್ ಅದ ಏನಿಲ್ಲರಿ ಅಂದ್ರೆ ನೀವು ಚಕ್ಕರ್ ಅದ ಅಂದ್ರೆ ತಿರುಗಿ ಬರ್ತದೆ ಅಂತೀರಲ್ಲ ನೀವು ಹಳ್ಳಿ ಭಾಷೆಯಲ್ಲಿ ಅಂತ ಸಮಸ್ಯೆಗಳನ್ನ ಈಗಿನ ಒಂದು ಈ ಔಷಧಿ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಅಂತ ಸಮಸ್ಯೆಗಳು ಏನು ಕಂಡಿಲ್ಲ ನೀವು ಕಂಡಿಲ್ಲ ಸರಿ